ಹಲೋ ಫ್ರೆಂಡ್ಸ್ ಮತ್ತೊಂದು ಮಾಧ್ಯಮ ಪ್ರಕಟಣೆ ಅಂಥೇಳಿ ಈಗ ಸರ್ಕಾರದಿಂದ ಆಯುಕ್ತರ ಕಚೇರಿಯಿಂದ ಒಂದು ದಾಖಲೆ ಬಂದಿದೆ ಆ ದಾಖಲೆ ಪ್ರಕಾರ ಏನಿದೆ ಅಂಥೇಳಿ ಹೇಳಿದರೆ ಯಾವಾಗ ಎಕ್ಸಾಮ್ ಆಗಲೇ ನಾನು ಹಿಂದಿನ ವೀಡಿಯೋದಲ್ಲಿ ಒಂದು ನಿಮಿಷದ ವಿಡಿಯೋದಲ್ಲಿ ನಾನು ಎಲ್ಲದನ್ನು ಹೇಳಿದ್ದೇನೆ ಅಧಿಸೂಚನೆಯನ್ನು ಹೊರಸ್ತಕ್ಕಂಥದ್ದು ಇಪ್ಪತ್ತೊಂದು ಇಪ್ಪತ್ತ್ಮೂರು ಮಾರ್ಚ್ನಿಂದ ಇಪ್ಪತ್ತೆರಡು ಏಪ್ರಿಲ್ ತನಕ ಅರ್ಜಿಯನ್ನು ಕೊಡ್ತಾರೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ದಿನ ಇರುತ್ತೆ ಅಂತ ಹೇಳಿದರೆ ಮೇ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಎರಡು ದಿನ ನಿಮಗೆ ಪರೀಕ್ಷೆ ಇರುತ್ತೆ ಅಂಥೇಳಿ ನಾನು ಆಗಲೇ ಹೇಳಿದೆ ನಾನು ನಿಮಗೆ ಆದರೆ ಈ ವಿಡಿಯೋದಲ್ಲಿ ನಾನು ನಿಮಗೇನು ಹೇಳ್ತಾ ಇದ್ದೀನಿ ಅಂಥೇಳಿ ಹೇಳಿದರೆ ಪತ್ ಸಿ ಇ ಟಿ ಎಕ್ಸಾಮ್ ಹೇಗಿರುತ್ತೆ ಈ ಎಕ್ಸಾಮ್ನಲ್ಲಿ ಪತ್ರಿಕೆಗಳು ಎಷ್ಟು ಮತ್ತು ಅದಕ್ಕೆ ಎಷ್ಟು ಅಂಕಗಳು ಮತ್ತು ಯಾವ ಯಾವ ಪತ್ರಿಕೆಗಳಲ್ಲಿ ಅದರ ಅಂಕಗಳನ್ನು ಮೆರಿಟ್ಗೆ ಪರಿಗಣಿಸುತ್ತಾರೆ ಅನ್ನೋದನ್ನು ಈ ಒಂದು ಪತ್ರಿಕೆ ಈ ಈ ಒಂದು ವಿಡಿಯೋದಲ್ಲಿ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನಾನು ಒಂದು ವಿಷಯ ಹೇಳೋದು ಏನಂತ ಹೇಳಿ ಹೇಳಿದರೆ ನಮ್ಮ ಚಾನಲ್ನಲ್ಲಿ ನಾವು ಎಲ್ಲ ಈ ಜಿ ಪಿ ಎಸ್ ಟಿ ಆರ್ ಹುದ್ದೆಗೆ ಇರತಕ್ಕಂತಹ ಎಲ್ಲ ವಿಷಯಗಳನ್ನು ಈಗ ಟೀಚ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಬೇರೆಯವ್ರಿಗೆ ಹೆಲ್ಪ್ ಮಾಡಿದರೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂಥೇಳಿ ನಾನು ನಿಮಗೆ ಇಲ್ಲಿ ಹೇಳಿ ಇದನ್ನು ನಿಮಗೆ ಟೋಟಲ್ ಪತ್ರಿಕೆ ಎಷ್ಟಿರ್ತವೆ ಹೇಳಿದರೆ ಮೂರು ಪತ್ರಿಕೆ ಇರ್ತವೆ ಫಸ್ಟ್ ಪತ್ರಿಕೆ ಯಾವುದು ಅಂಥೇಳಿದರೆ ಸಾಮಾನ್ಯ ಜ್ಞಾನ ಬಹು ಆಯ್ಕ ಮಾದರಿಯಲ್ಲಿ ಇದು ಇರುತ್ತೆ ನಿಮಗೆ ಬಹುವಾಯ್ಕ ಮಾದರಿ ಪ್ರಶ್ನೆಗಳು ಇಲ್ಲಿ ನಿಮಗೆ ಇರುತ್ತೆ ನೆಕ್ಸ್ಟ್ ಎರಡನೇ ಪತ್ರಿಕೆ ಯಾವುದು ಅಂದರೆ ವಿಷಯ ಸಾಮರ್ಥ್ಯ ಅಥವಾ ವಿಷಯ ಜ್ಞಾನ ಇದು ನಿಮಗೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ಹೇಳಿದರೆ ಐವತ್ತು ಟೋಟಲ್ ನೂರ ಐವತ್ತು ಅಂಕಗಳಿಗೆ ಈ ಪತ್ರಿಕೆ ಇರುತ್ತೆ ಪತ್ರಿಕೆ ಎರಡು ವಿಷಯದಲ್ಲಿ ಮೀನ್ಸ್ ನಿಮ್ಮ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಯಾವುದಿದೆ ಸಮಾಜ ವಿಜ್ಞಾನ ಅಂದರೆ ಸಮಾಜ ವಿಜ್ಞಾನ ಭಾಷಾ ಅಂತ ಹೇಳಿದರೆ ಭಾಷಾ ಅಥವಾ ಗಣಿತ ಅಂದರೆ ಗಣಿತ ಅಥವಾ ವಿಜ್ಞಾನ ಅಂದರೆ ವಿಜ್ಞಾನ ಇದರೊಳಗೆ ನಿಮಗೆ ನೂರ ಐವತ್ತು ಅಂಕಗಳಿಗೆ ನಿಮಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಅದರೊಳಗೆ ಐವತ್ತು ಅಂಕಗಳು ಬಹು ಬಹುವಾಯ್ಕ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಮತ್ತು ನೂರು ಅಂಕಗಳಿಗೆ ನಿಮಗೆ ವಿವರಣಾತ್ಮಕ ಮಾದರಿಯಲ್ಲಿ ನಿಮಗೆ ಪತ್ರಿಕೆ ಇರುತ್ತೆ ನಂತರ ನಂತರ ಅದಕ್ಕೆ ಕ್ವಾಲಿಫಿಕೇಷನ್ ಏನು ಅದರ ಕ್ವಾಲಿಫಯಿಂಗ್ ನೇಚರ್ ಏನು ಅನ್ನೋದನ್ನು ನಂತರ ಹೇಳ್ತೀನಿ ಅದಕ್ಕಿಂತ ಮುಂಚೆ ಏನು ಮೂರನೇ ಪತ್ರಿಕೆ ಯಾವುದು ಅಂದರೆ ಭಾಷಾ ಸಾಮರ್ಥ್ಯ ಇದು ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವೆಶನ್ಸ್ ಇರುತ್ತೆ ಎಮ್ ಸಿ ಅಲ್ಲ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವೆಶನ್ಸ್ ಅಂಥೇಳಿ ಇಲ್ಲಿ ಕೊಟ್ಟಿದ್ದಾನೆ ನಿಮಗೆ ಹಾಗಾಗಿ ಆಯಾ ವಿಷಯದ ಬೋಧನಾ ಮಾಧ್ಯಮಕ್ಕೆ ಸಂಬಂಧಿಸಿದಂತೆ ಭಾಷಾ ಸಾಮರ್ಥ್ಯ ಪರೀಕ್ಷೆ ಮೀನ್ಸ್ ನೀವು ಕನ್ನಡ ಮೀಡಿಯಂ ತೊಗೊಂಡಿದ್ದೀರಿ ಹೇಳಿದ್ರೆ ಕನ್ನಡದಲ್ಲಿ ನೀವು ಭಾಷಾ ಸಾಮರ್ಥ್ಯ ಪರೀಕ್ಷೆಯನ್ನು ತಗೋಬೋದು ಇಂಗ್ಲೀಷ್ ಅಂತ ಹೇಳಿದರೆ ಇಂಗ್ಲೀಷಲ್ಲಿ ತಗೋತಕ್ಕಂತಹ ಒಂದು ಈ ಪತ್ರಿಕೆ ಹಾಗಾದರೆ ಈಗ ಫಸ್ಟ್ ಪತ್ರಿಕೆಯಲ್ಲಿ ನೂರ ಐವತ್ತು ಅಂಕ ಬಹುಐಕ ಪ್ರಶ್ನೆ ಕನಿಷ್ಠ ಅಂಕಗಳನ್ನು ಗಳಿಸಬೇಕು ಕೆಂಬ ಮಾನದಂಡವಿಲ್ಲ ಯಾವುದೇ ಫಸ್ಟ್ ಪತ್ರಿಕೆ ಸಾಮಾನ್ಯ ಜ್ಞಾನ ಜನ್ರಲ್ ನಾಲೆಜ್ ಪೇಪರ್ ಏನಿದೆ ಅಲ್ಲ ಆ ಜಿ ಕೆ ಪೇಪರ್ನಲ್ಲಿ ಇಷ್ಟೇ ಮಾರ್ಕ್ಸ್ ತೊಗೋಬೇಕು ಅಂತ ಹೇಳಿ ಏನು ಮಾನದಂಡ ಇಲ್ಲ ಆದರೆ ಈ ಮಾರ್ಕ್ಸು ಕೂಡ ಮೆರಿಟ್ಗೆ ಕನ್ಸಿಡರ್ ಮಾಡ್ತಾರೆ ಹಾಗಾಗಿ ನೀವು ಎಲ್ಲ ಪತ್ರಿಕೆಗಳಲ್ಲಿ ಆದಷ್ಟು ನೀವು ಎಷ್ಟು ಜಾಸ್ತಿ ಮಾರ್ಕ್ಸ್ ತೊಗೋತೀರಿ ಅಷ್ಟು ಒಳ್ಳೆಯದು ಯಾಕಂದರೆ ಮೆರಿಟಿಗೆ ಕನ್ಸಿಡರ್ ಮಾಡ್ತಾರೆ ಪತ್ರಿಕೆ ಎರಡರಲ್ಲಿ ವಿಷಯ ಸಾಮರ್ಥ್ಯ ಅಥವಾ ಆ ವಿಷಯ ಜ್ಞಾನ ಇದರೊಳಗೆ ನಾನು ಹೇಳಿದ ಹಾಗೆ ಐವತ್ತು ಮಾಕಿನ ಐವತ್ತು ಮಲ್ಟಿಪಲ್ ಚಾಯ್ಸ್ ಐವತ್ತು ಪ್ರಶ್ನೆಗಳು ಮತ್ತು ಡಿಸ್ಕ್ರಿಪ್ಟಿವ್ ನೂರು ಪ್ರಶ್ನೆಗಳು ಆಮೇಲೆ ಈ ಇದರಲ್ಲಿ ಕಂಪಲ್ಸರಿಯಾಗಿ ನೀವು ಮಿನಿಮಮ್ ಒಂದು ಬಾರ್ಡರ್ ಲೈನ್ ಆ ಬಾರ್ಡರ್ ಲೈನ್ ದಾಟಿದರೆ ಮಾತ್ರ ನಿಮಗೆ ನೀವು ಆಯ್ಕೆ ಇದ್ದೀರಿ ಬೇರೆ ಪತ್ರಿಕೆಯಲ್ಲಿ ಭಾಳ ತೊಗೊಂಡು ಇದರೊಳಗೆ ಕಡಿಮೆ ತೊಗೊಂಡಿದ್ದೀರಿ ಕನ್ಸಿಡರ್ ಮಾಡ್ತಾರ ಅಂತೇಳಿ ಹೇಳಿದ್ರೆ ಇಲ್ಲ ಇಲ್ಲಿ ಒಂದು ಮಿನಿಮಮ್ ನಿಮಗೆ ನೆಟ್ ಸ್ಲೆಟ್ನಲ್ಲಿ ಯಾವ ರೀತಿ ಮತ್ತು ಈ ಟಿ ಇ ಟಿನಲ್ಲಿ ಯಾವ ರೀತಿ ನಿಮಗೆ ಇದು ಇಟ್ಟಿದಾರಲ್ಲ ಕ್ವಾಲಿಫೈಯಿಂಗ್ ನೇಚರಾಗಿ ಏನು ಫಾರ್ಟಿ ಫೈವ್ ಪರ್ಸೆಂಟ್ ತೊಗೋಬೇಕು ಥರ್ಟಿ ಫೈವ್ ಪರ್ಸೆಂಟ್ ತೊಗೋಬೇಕು ಅಂಥೇಳಿ ಒಂದು ಮಾನದಂಡ ಇಟ್ಟಿದಾರಲ್ಲ ಮಿನಿಮಮ್ ಪರ್ಸೆಂಟೇಜಿಸ್ ತೊಗೋಬೇಕು ಅಂಥೇಳಿ ಇಲ್ಲೂ ಕೂಡ ಮಿನಿಮಮ್ ಫಾರ್ಟಿ ಫೈ ಪರ್ಸೆಂಟ್ ಅಂಕಗಳನ್ನು ನೀವು ಗಳಿಸಲೇಬೇಕು ಅವಾಗ ಗಳಿಸಿದರೆ ಮಾತ್ರ ನಿಮಗೆ ಏನು ನೀವು ಕ್ವಾಲಿಫೈ ಆಗಿದ್ದೀರಿ ನಿಮ್ಮ ಮಾರ್ಕ್ಸನ್ನು ಅಪಾಯಿಂಟ್ಮೆಂಟಿಗೆ ಕನ್ಸಿಡರ್ ಮಾಡ್ತಾರೆ ಇಲ್ಲ ಅಂತ ಹೇಳಿದರೆ ಕನ್ಸಿಡರ್ ಮಾಡಲ್ಲ ಆಮೇಲೆ ಇದರೊಳಗೆ ಪಡೆದಂತಹ ಅಂಕಗಳನ್ನು ನಿಮ್ಮ ಮೆರಿಟಿಗೆ ಕನ್ಸಿಡರ್ ಮಾಡ್ತಾರೆ ಓಕೆ ದೆನ್ ಮೂರನೇ ಪತ್ರಿಕೆ ಏನಿದೆ ಅಲ್ಲ ಆಯ್ಕೆಗೆ ಅರ್ಹತೆ ಪಡೆಯಲು ಕನಿಷ್ಠ ಶೇಕಡ ಐವತ್ತು ಪರ್ಸೆಂಟ್ ಅಂಕಗಳನ್ನು ಗಳಿಸಲೇಬೇಕು ಇದನ್ನು ಇದರಲ್ಲೂ ಕೂಡ ಮೂರನೇ ಪತ್ರಿಕೆ ಏನು ಭಾಷಾ ಸಾಮರ್ಥ್ಯ ಅಂಥೇಳಿ ಹೇಳಿದ್ನಲ್ಲ ವಿವರಣಾತ್ಮಕ ಪಾದರಿ ಪರಿ ಏನು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಅಂಥೇಳಿ ಹೇಳಿದ್ನಲ್ಲ ಈ ಪ್ರಶ್ನೆಗಳು ಮೀನ್ಸ್ ವಿವರಣಾತ್ಮಕ ಡಿಸ್ಕ್ರಿಪ್ಟಿವ್ ಕ್ವೆಶನ್ಸ್ ಇರ್ತವೆ ಇಲ್ಲಿ ಇದರೊಳಗೆ ಕನಿಷ್ಠ ಫಿಫ್ಟಿ ಪರ್ಸೆಂಟ್ ಅಂಕಗಳು ಪಡೀಲೇಬೇಕು ಇಲ್ಲ ಅಂಥೇಳಿ ಹೇಳಿದರೆ ಮತ್ತೆ ಇದನ್ನು ನಿಮ್ಮ ಏನು ಎಕ್ಸಾಮಿಗೆ ನೀವು ಕ್ವಾಲಿಫೈನೇ ಆಗೋದಿಲ್ಲ ನೆಟ್ ಎಕ್ಸಾಮ್ ಇದ್ದ ಹಾಗೆ ಹಾಗಾಗಿ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ನೀವು ತೊಗೋಬೇಕು ಅದರ ನಂತರ ನೀವು ಇದರೊಳಗೆ ಪಡ್ತಂಥ ಅಂಕಗಳು ಕೂಡ ನಿಮ್ಮ ಮೆರಿಟಿಗೆ ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ನಾನು ನಿಮಗೆ ಈ ಇಷ್ಟು ಮಾಹಿತಿಯನ್ನು ಕೊಟ್ಟು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆದರೆ ಮುಗಿಸೋದಕ್ಕಿಂತ ಮುಂಚೆ ಬೇರೆಯವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನೆಲ್ನಲ್ಲಿ ಎಲ್ಲ ಸಬ್ಜೆಕ್ಟ್ ಮೀನ್ಸ್ ಜನರಲ್ ನಾಲೆಡ್ಜ್ ಇರ್ಬೋದು ಅಥವಾ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಕ್ವೆಶನ್ಸ್ ಇರ್ಬೋದು ಅಥವಾ ಭಾಷಾ ಮೀನ್ಸ್ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟ ಎಲ್ಲ ವೀಡಿಯೋಗಳನ್ನು ಇಲ್ಲಿ ನಾವು ಮಾಡ್ತಾಯಿದ್ದೀವಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥೇಳಿ ಹೇಳ್ತಾ ವಿಡಿಯೋ ಮುಗಿಸ್ತೇನೆ ಥ್ಯಾಂಕ್ ಯು